ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಅಂತೂ ಇಂತು ನಾಳೆ ಮೂಡಾ ಹಗರಣದ ವಿರುದ್ಧದ ಬಿಜೆಪಿ ಪಾದಯಾತ್ರೆ ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 8:00 ಕೆಂಗೇರಿಯಿಂದ ಶುರುವಾಗುತ್ತೆ ಈ ಪಾದಯಾತ್ರೆ. ಅಂತೂ ಇಂತು ಅಂತ ಯಾಕೆ ಹೇಳಿದೆ ಅನ್ನೋದು ನಿಮಗೂ ಗೊತ್ತು. ಅನೌನ್ಸ್ ಮಾಡಿದ್ರು, ಬಿಜೆಪಿ JDS ಮುಖಂಡರೆಲ್ಲ ಸೇರ್ಕೊಂಡು ಸಭೆ ಮಾಡಿ ಅನೌನ್ಸ್ ಮಾಡಿದ್ರು. ಅದಾಗಿ 2 ದಿವಸ ಆದಮೇಲೆ JDS ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡರು ಈಗ ಬೇಡಾಗಿತ್ತು ಪಾದಯಾತ್ರೆ, ಭತ್ತ ನಾಟಿ ಮಾಡೋ ಟೈಮು ಅಂದ್ರು. ಅದರ 3ನೇ ದಿವಸ ಸ್ವತಃ ಕುಮಾರಸ್ವಾಮಿ ಅವರು ಮುಗಿಬಿದ್ರು ಬಿಜೆಪಿಯ ಮೇಲೆ, ಮಾಹಿತಿಗಾಗಿ ನಮ್ಮನ್ನ ಪಾದಯಾತ್ರೆ ಕರೀತಾ ಇದ್ದೀರಾ ಅಂತ. ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ನಡೆಯುವ ಮಾರ್ಗದುದ್ದಕ್ಕೂ ಬಲ ಇರೋದು ನಮ್ಮದು, JDSದು. ನಿಮ್ಮನ್ ಲೀಡರ್ ಮಾಡಕ್ ನಾವು ಪಾದಯಾತ್ರೆಗೆ ಬರ್ಬೇಕಾ ಅನ್ನೋ ತರ ಇತ್ತು ಪ್ರಶ್ನೆ. ಅದಾದ ಮೇಲೆ ನಿನ್ನೆ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರ ರೂಮ್ನಲ್ಲೇ ಮೀಟಿಂಗ್ ಆಯಿತು. ಪ್ರಹ್ಲಾದ್ ಜೋಶಿ ಅವರು, ವಿಜಯೇಂದ್ರ ಸೇರಿದಂತೆ ಬಿಜೆಪಿ ಮುಖಂಡರು ಹೋಗಿ ಅವರನ್ನ ಕನ್ವಿನ್ಸ್ ಮಾಡಲಾಗಿದೆ. ಹೇಳಿರ್ತಾರೆ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ಮರ್ಯಾದೆ ಪ್ರಶ್ನೆ ಇದು ಅಂತ. ಕೆಲವು ಕಂಡೀಷನ್ ಹಾಕಿ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ. ಪ್ರೀತಮ್ ಗೌಡರು ಇಲ್ಲಿ ಎಲ್ಲೂ ಕಾಣಿಸಬಾರದು ಪಾದಯಾತ್ರೆಯಲ್ಲಿ ಅಂತ. ಬಿಜೆಪಿ JDSನ ಧ್ವಜಗಳ ಸಮಾನವಾಗಿರಬೇಕು. ಎಲ್ಲ ಬ್ಯಾನರು ಬಂಟಿಂಗ್ನಲ್ಲಿ JDS ಚಿಹ್ನೆಯೂ ಇರಬೇಕು, JDS ಮುಖಂಡರ ಫೋಟೋಗಳು ಇರಬೇಕು. ಕೆಲವು ಕಂಡೀಷನ್ ಹಾಕಿ ಕುಮಾರಸ್ವಾಮಿ ಅವರು ಪಾದಯಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಒಪ್ಪಿದ್ರು. ಅದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಬಿಜೆಪಿ JDS ಸಮನ್ವಯ ಸಮಿತಿ ರಚನೆಯಾಗಬೇಕು, ಎಲ್ಲ ನಿರ್ಧಾರಗಳನ್ನು ಆ ಕಮಿಟಿನೇ ತೆಗೆದುಕೊಳ್ಳಬೇಕು. ಆ ಪ್ರಕಾರ ನಾಳೆ ಬೆಳಗ್ಗೆ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಿಂದ ಪಾದಯಾತ್ರೆ ಶುರುವಾಗುತ್ತೆ. ನಾಳೆ 16 ಕಿಲೋಮೀಟರ್ ಹೋಗುತ್ತೆ, ಬಿಡದಿ ತಲುಪುತ್ತೆ. ಮಂಜುನಾಥ್ ಕನ್ವೆನ್ಷನ್ ಹಾಲ್ನಲ್ಲಿ ವಾಸ್ತವ್ಯ. ಈಗ ನಾಳೆ ಶುರುವಾದ್ರೆ ನಾಳೆ 3ನೇ ತಾರೀಕು, 9ನೇ ತಾರೀಕು ಹೋಗಿ ಮೈಸೂರಿಗೆ ತಲುಪುತ್ತೆ. ದಾರಿಯುದ್ದಕ್ಕೂ ಚೌಲ್ಟ್ರಿಗಳನ್ನು, ಕಲ್ಯಾಣ ಮಂಟಪಗಳನ್ನು ಬುಕ್ ಮಾಡಿದ್ದಾರೆ ಸ್ಟೇ ಮಾಡೋದಕ್ಕೆ. ನಾಳೆ ಹೋಗಿ ಬಿಡದಿಗೆ ತಲುಪುತ್ತೆ, ನಾಡಿದ್ದು ಬಿಡದಿಯಿಂದ ಪಾದಯಾತ್ರೆ ಹೊರಟು ಚನ್ನಪಟ್ಟಣದ ತನಕ KVK ಕನ್ವೆನ್ಷನ್ ಹಾಲ್ನಲ್ಲಿ ವಾಸ್ತವ್ಯ. 22 ಕಿಲೋಮೀಟರ್ ಬಿಡದಿಯಿಂದ ಚನ್ನಪಟ್ಟಣ. 5ನೇ ತಾರೀಕು ಚನ್ನಪಟ್ಟಣದಿಂದ ನಿಡಘಟ್ಟ. ಚನ್ನಪಟ್ಟಣದ KVK ಕನ್ವೆನ್ಷನ್ ಹಾಲ್ನಿಂದ ಶುರುವಾಗಿ ನಿಡುಘಟ್ಟದ ಸುಮಿತ್ರಾದೇವಿ ಕನ್ವೆನ್ಷನ್ ಹಾಲ್ಗೆ ಹೋಗಿ ತಲುಪುತ್ತೆ. 5ನೇ ತಾರೀಕು ಸೋಮವಾರ, 6ನೇ ತಾರೀಕು ಮಂಗಳವಾರ ನಿಡುಘಟ್ಟದ ಸುಮಿತ್ರಾದೇವಿ ಕನ್ವೆನ್ಷನ್ ಹಾಲ್ನಿಂದ ಮಂಡ್ಯಕ್ಕೆ ಹೋಗಿ ತಲುಪುತ್ತೆ. ಶಶಿಕಿರಣ್ ಕನ್ವೆನ್ಷನ್ ಹಾಲ್ನಲ್ಲಿ ವಾಸ್ತವ್ಯ ಮಂಡ್ಯದ. 7ನೇ ತಾರೀಕು ಬುಧವಾರ ಮಂಡ್ಯದ ಶಶಿಕಿರಣ್ ಕನ್ವೆನ್ಷನ್ ಹಾಲ್ನಿಂದ ಶುರುವಾಗಿ ತೂಬಿನಕೆರೆ ಕನ್ವೆನ್ಷನ್ ಹಾಲ್ನಲ್ಲಿ ವಾಸ್ತವ್ಯ. ಇದು ಮದ್ದೂರ್ ಆಗಬೇಕಿದೆ ಬಹುಶಃ. ತೂಬಿನಕೆರೆ ಕನ್ವೆನ್ಷನ್ ಹಾಲ್ನಿಂದ ಗುರುವಾರ ಬೆಳಗ್ಗೆ ಶುರುವಾಗುವ ಪಾದಯಾತ್ರೆ ಶ್ರೀರಂಗಪಟ್ಟಣದ ಮಂಜುನಾಥ ಕನ್ವೆನ್ಷನ್ ಹಾಲ್ಗೆ ಹೋಗಿ ತಲುಪುತ್ತೆ 8ನೇ ತಾರೀಕು. 9ನೇ ತಾರೀಕು ಬೆಳಗ್ಗೆ ಶ್ರೀರಂಗಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪದಿಂದ ಶುರುವಾಗಿ ಮೈಸೂರಿಗೆ ಹೋಗಿ ತಲುಪ್ತಾರೆ, ಮೈಸೂರಿನಲ್ಲಿ ವಾಸ್ತವ್ಯ. 9ನೇ ತಾರೀಕು ಶುಕ್ರವಾರ ಆಗುತ್ತೆ. 10ನೇ ತಾರೀಕು ಶನಿವಾರ ಮೈಸೂರಿನಲ್ಲಿ ಸಮಾರೋಪ ಸಮಾವೇಶ, ದೊಡ್ಡದೊಂದು ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಇತ್ಯಾದಿ ಇತ್ಯಾದಿ ಹೇಳುವಂಥ ಕಾರ್ಯಕ್ರಮ. ಇದು ರೂಟ್ ಮ್ಯಾಪ್, ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ. ನಾಳೆ JDS BJP ಜಂಟಿ ಪಾದಯಾತ್ರೆ ನಡೆಯುತ್ತೆ. ಕೆಲವು ಕಂಡೀಷನ್ಗಳನ್ನು ಹಾಕಿದ್ದಾರೆ, ಕಂಡೀಷನ್ಗೆ BJP ಅವ್ರದ್ದು ಒಪ್ಪಿಗೆ ಇದೆ.
ವಿಜೇಂದ್ರ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಲಿ. ಏನು ವಿಷಯ ಇದೆ? ಅವರು ಮಾಡಿರುವಂತ ಹಗರಣಗಳನ್ನ ಬಯಲಿಗೆ ಎಳೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನ ಪಾದಯಾತ್ರೆ ಚಾಲನೆ ಸಿಗ್ತಾ ಇದೆ. ಈ ನಾಡಿನಲ್ಲಿ ಹೋರಾಟಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು, ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವರು ಚಾಲನೆಯನ್ನ ನೀಡ್ತಾರೆ. ನಾಳೆ ಬೆಳಗ್ಗೆ 8:00 ಕೆಂಗೇರಿಯಲ್ಲಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ ಹತ್ರ ಏನು ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿ, ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ. ನಾಳೆ ದಿನ ಸುಮಾರು 16 ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ಇರ್ತದೆ. ನಾಳೆಯಿಂದ ಶುರುವಾಗ್ತಕ್ಕಂಥ ಪಾದಯಾತ್ರೆ ಕನಿಷ್ಠ 8-10 ಸಾವಿರ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಮುಖ್ಯಮಂತ್ರಿಗಳೇ ಇಲ್ಲದಂತ ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ತಕ್ಕಂಥದ್ದು ದೃಶ್ಯ ಮಾಧ್ಯಮಗಳಲ್ಲಿ ನಾನು ಕೂಡ ಗಮನಿಸ್ತಾ ಇದ್ದೆ. ಎಲ್ಲ ಸಚಿವರು ಮುಖ್ಯಮಂತ್ರಿಗಳ ಬೆನ್ನಿಂದ ನಿಂತಿದ್ದಾರೆ, ಮುಖ್ಯಮಂತ್ರಿಗಳ ಜೊತೆಲಿ ನಿಂತಿದ್ದಾರೆ ಅನ್ನೋದನ್ನ ಬ್ರೇಕಿಂಗ್ ನ್ಯೂಸ್ ಕೂಡ ನಾನು ನೋಡ್ತಾ ಇದ್ದೆ. ಎಲ್ಲರೂ ಕೂಡ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಜೊತೆ ನಿಂತಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಸಾಕಷ್ಟು ಜನ ಹಿರಿಯ ಸಚಿವರ ಮುಖದಲ್ಲಿ ಬಹಳ ಮಂದಹಾಸವನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೊ ಮುಖ್ಯಮಂತ್ರಿಗಳ ಹಿಂದೆ ಎಷ್ಟು ಜನ ಸಚಿವರು ನಿಂತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಚಿಂತನೆ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದು. ಈ ಹೋರಾಟ ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಈ ಒಂದು ಕೆಟ್ಟ ವ್ಯವಸ್ಥೆಯ ವಿರುದ್ಧ. ಯಾವುದು ಷರತ್ತು ಹಾಕಿಲ್ಲ. ನೆನ್ನೆ ದಿನ ದೆಹಲಿಯಲ್ಲಿ ಕೂತು ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆ. ಎಲ್ಲ ನಮ್ಮ ಪಾದಯಾತ್ರೆ ಯಶಸ್ವಿಗೆ ಆಗ್ತದೆ, ನಿಮ್ಮ ಸಹಕಾರ ಕೂಡ ಇರಬೇಕು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಒಂದು ಪಶ್ಚಾತ್ತಾಪದ ಯಾತ್ರೆ ಇದು. ನಮ್ಮ ಪಾದಯಾತ್ರೆ ಯಶಸ್ವಿ ಆಗಲಿ ಅಂತೇಳಿ ಒಂದಿನ ಮುಂಚಿತವಾಗಿ ಅವರು ಕೂಡ ಪ್ರವಾಸನ ಹಮ್ಮಿಕೊಂಡಿದ್ದಾರೆ. ಈ ಮಧ್ಯದಲ್ಲಿ ವಿಜಯೇಂದ್ರ ವರ್ಸಸ್ ಡಿಕೆ ಶಿವಕುಮಾರ್ ಕೂಡ ಆಗಿದೆ. ಜೆಡಿಎಸ್ ನಾಯಕರನ್ನ ಹೆದರಿಸಿ ಬೆದರಿಸಿ ಕರ್ಕೊಂಬಂದಿದ್ದಾರೆ ಪಾದಯಾತ್ರೆಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕೆ ವಿಜೇಂದ್ರ, ಡಿ ಕೆ ಶಿವಕುಮಾರ್ ಏನು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು? ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬರೆದಿದ್ರೆ ಒಳ್ಳೆಯದು ಅಂತ. ವಿಜೇಂದ್ರರ ಮಾತಿಗೆ ಡಿ ಕೆ ಶಿವಕುಮಾರ್ ಏಕವಚನದಲ್ಲೇ ಉತ್ತರ ಕೊಟ್ಟರು, ಕೇಳಿಸ್ಬಿಡಿ. ಅದನ್ನ ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಲಿ. ಏನು ವಿಷಯ ಇದೆ? ಅವರು ಮಾಡಿರೋಂತ ಹಗರಣಗಳನ್ನ ಬಯಲಿಗೆ ಎಳೆದುಕೊಳ್ಳಿಕ್ಕೆ, ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡಲಿ. ಒಂದೊಂದು ದಿನಕ್ಕೆ ಒಂದು 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ, ಅವರು ಅದಕ್ಕೆ ಉತ್ತರ ಕೊಡ್ತೀವಿ. ಸೊ ಈಗ ಜನತಾದಳದ ಬೇಸ್ ಹೊಂಟೋಯ್ತಿದ್ದು, ಅದನ್ನು ಅವ್ರು ಉಳಿಸ್ಕೊಳಕ್ಕೆ ಹೋದ್ರು, ತಿರ್ಗಿ ಅವ್ರಿಗೇನೋ ಎದುರಿಸಿ ಬದಲಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನು ಬೇಕಾದ್ರೂ ಮಾಡ್ಕೊಳ್ತೀವಿ. ಆಯ್ತಪ್ಪ, ಈಗ ಅವರಿಬ್ರು ಸೇರಿ ನಾವು ಹೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೆ ಮೊನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಭ್ರಷ್ಟಾಚಾರದ ಪಿತಾಮಹ ಅವರೇನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ? ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿದೆ, ಡಿ ಕೆ ಶಿವಕುಮಾರ್ ಕೂಡ ಉತ್ತರ ಕೊಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಡಿ. ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಅವ್ರ ಬಾಯಲ್ಲಿ ಭ್ರಷ್ಟಾಚಾರದ ಮಾತುಗಳನ್ನು ಹೇಳಿಸ್ಕೊಳ್ತಕ್ಕಂಥ ದಿನಗಳು ಇನ್ನೂ ಕೂಡ ಬಂದಿಲ್ಲ. ಅವ್ರ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬರದೇ ಇದ್ರೆ ಒಳ್ಳೇದು. ನಮ್ಮ ಜೈಲು ಹಾಕಿಸ್ಬೇಕು ಅಂತ ಭಾಳ ದೊಡ್ಡ ಸೆನ್ಷನ್ ನಡೀತಾ ಇದೆ, ನಂಗೆ ಗೊತ್ತಿದೆ ಅದು. ನನ್ನಂತವನ್ನು ಬೇಕಾದ್ರೆ ಸೆನೆಯಲ್ಲಿ ಉಟ್ಕೋತಾರೆ ಕಾಂಗ್ರೆಸ್ ಪಾರ್ಟಿ, ಏನ್ ತೊಂದರೆ ಇಲ್ಲ. ವಿಜಯೇಂದ್ರ ಅವ್ರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಹೇಳ್ತಾ ಇದ್ದಾರೆ, ಅದಕ್ಕೆ ಅವ್ನು ಹೇಳ್ತಾ ಇರೋದು ಅವ್ನು ಇನ್ನ ಬಿಚ್ಚಿನಿ ಏನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ, ಅವನಿಗೆ ತಾಕತ್ತಿದ್ರೆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನಪ್ಪ ಇದೆ ಹಂಗೆ ಮಾತಾಡ್ಕತ್ತ ಇರ್ಲಿ. ಬಿಜೆಪಿ ಜೆಡಿಎಸ್ನ ಜಂಟಿ ಪಾದಯಾತ್ರೆಗೆ ಕಾಂಗ್ರೆಸ್ಸಿನ ಕೌಂಟರ್ ಏನು? ಪಾದಯಾತ್ರೆ ಎಲ್ಲಿಗೆ ಬಂದು ತಲುಪುತ್ತೋ ಅಲ್ಲಿ ಒಂದು ದಿವಸ ಮೊದಲೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಬಿಜೆಪಿಯನ್ನು ಪ್ರಶ್ನಿಸುವ ಆಕ್ಷನ್ ಪ್ಲಾನು ಕಾಂಗ್ರೆಸ್ನಲ್ಲಿ ತಯಾರಾಗಿದೆ. ಪ್ರಶ್ನೆ ಕೇಳಿ ಸಮಾವೇಶ ಅಂತ.
ನಾಳೆ ಕೆಂಗೇರಿಯಿಂದ ಬಿಡದಿಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ತಲುಪಿದ್ರೆ ಇವತ್ತೇ ಬಿಡದಿಯಲ್ಲಿ ಕಾಂಗ್ರೆಸ್ನ ಪ್ರಶ್ನೆ ಕೇಳಿ ಸಮಾವೇಶ. ಹಿಂಗೆ ನಡ್ಕೊಂಡೋಗುತ್ತೆ. ನಾಡಿದ್ದು ರಾಮನಗರವನ್ನ ಪಾದಯಾತ್ರೆ ತಲುಪತ್ತೆ, ನಾಳೆನೇ ರಾಮನಗರದಲ್ಲಿ ಕಾಂಗ್ರೆಸ್ನ ಪ್ರಶ್ನೆ ಕೇಳಿ ಸಮಾವೇಶ. ಆ ಪ್ರಶ್ನೆಗಳು ಏನಿರಬಹುದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಒಂದು ಹಿಂಟ್ ಕೊಟ್ಟಿದ್ದಾರೆ. ಬೋವಿ ನಿಗಮದ ಹಗರಣದ ಬಗ್ಗೆ ಉತ್ತರ ಕೊಡಿ, ಕೃಷಿ ಮಾರುಕಟ್ಟೆ ಟ್ರಕ್ ಟರ್ಮಿನಲ್ ಅಕ್ರಮದ ಬಗ್ಗೆ ಉತ್ತರ ಕೊಡಿ. ಕುಮಾರಸ್ವಾಮಿ ಅವರೇ, ನಿಮ್ಮ ತಂದೆ ಇಲ್ಲಿಗೆ ಬಂದಾಗ ನಿಮಗೆ ಎಷ್ಟು ಜಮೀನಿತ್ತು, ಈಗ ಎಷ್ಟು ಜಮೀನಿದೆ, ಯಾರ ಹತ್ರ ಜಮೀನು ಖರೀದಿ ಮಾಡಿದ್ರಿ, ನಿಮಗೆ ಇಷ್ಟೊಂದು ಆಸ್ತಿ ಹೆಂಗೆ ಬಂತು, ನಿಮ್ಮ ಕುಟುಂಬದ ತುಂಬ ಜನ ಇಲ್ಲಿ ತುಂಬ ಆಸ್ತಿ ಮಾಡಿದ್ದಾರೆ, ಅವರ ಆಸ್ತಿಗಳು ಹೆಂಗೆ ಬಂದವು ಇತ್ಯಾದಿ ಇತ್ಯಾದಿ. ನೋಡೋಣ ನಾಳೆ ಬೆಳಗ್ಗೆ 8:30 ಪಾದಯಾತ್ರೆ ಹೆಂಗೆ ಶುರುವಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.